ಬೆಂಗಳೂರಲ್ಲಿ ಇಂದೂ ಕೂಡ ಘರ್ಜಿಸಲಿದೆ ಬುಲ್ಡೋಸರ್. ಇವತ್ತು ನಡೆಯಲಿದೆ ಆಪರೇಷನ್ ಡೆಮಾಲಿಷ್ ಕಾರ್ಯಾಚರಣೆ. ರಾಜಕಾಲುವೆ ಒತ್ತುವರಿಯಾದ ಕಡೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿಯಿಂದ ಮಾಡಲಾಗ್ತಾ ಇದೆ. ನಿನ್ನೆ ಮಹದೇವಪುರ ವಲಯದಲ್ಲಿ 8 ಕಡೆ ತೆರವು ಕಾರ್ಯ ನಡೆದಿದೆ. ಇವತ್ತು ಮಹದೇವಪುರ ವಲಯದಲ್ಲಿ ತೆರವು ಕಾರ್ಯವನ್ನು ಮುಂದುವರಿಸಲಾಗುತ್ತೆ. ಯಲಹಂಕ ವ್ಯಾಪ್ತಿಯ 6 ಕಡೆ ತೆರವಿಗೆ ಈಗಾಗಲೇ ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ವಿದ್ಯಾರಣ್ಯಪುರ, ತಿಂಡ್ಲು ವಿಲೇಜ್, ಕೋಗಿಲು ಮುಖ್ಯ ರಸ್ತೆ, ಎನ್ಸಿಬಿಎಸ್, ಮಂದಾರ ಹೌಸಿಂಗ್, ದೊಡ್ಡ ಬೊಮ್ಮಸಂದ್ರ, ಸಿಂಗಾಪುರ ಸೇರಿ ಹಲವೆಡೆ ಈಗಾಗಲೇ ಮಾರ್ಕಿಂಗ್ ಕಾರ್ಯವನ್ನು ಕೂಡ ನಡೆಸಲಾಗಿದೆ. ಅಲ್ಲಿ ಯಾವ್ಯಾವ ಕಟ್ಟಡಗಳನ್ನು ತೆರವುಗೊಳಿಸಬೇಕು, ಡೆಮಾಲಿಷ್ ಮಾಡಬೇಕು ಅನ್ನೋದರ ಕುರಿತಂತೆ ಈಗಾಗಲೇ ಮಾರ್ಕಿಂಗ್ ಕೂಡ ಆಗಿದೆ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕಾಗುತ್ತೆ, ಹಿಟಾಚಿ ಹಾಗೂ ಜೆಸಿಬಿ ಬರಬೇಕಾಗುತ್ತೆ. ಅದಾದ ನಂತರ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುತ್ತೆ. ಮಹದೇವಪುರದ ಪಾಪರಟ್ಟಿ ಲೇಔಟ್ ನಿಂದ ನಮ್ಮ ಪ್ರತಿನಿಧಿ ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಪ್ರಸಾದ್ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನಿನ್ನೆಯೂ ಕೂಡ ಅಲ್ಲಿಂದ ಸತತವಾಗಿರುವಂತಹ ವರದಿಯನ್ನ ಮಾಡಿದ್ರಿ. ಅಲ್ಲಿ ಸುಮಾರು ಕಟ್ಟಡಗಳನ್ನ ಕೆಡವಲಾಯಿತು. ಇವತ್ತು ಆಪರೇಷನ್ ಬುಲ್ಡೋಸರ್ ಕಾರ್ಯಾಚರಣೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಹೇಗೆ ಸಾಗುತ್ತೆ ಇವತ್ತು? ಸಭಾ ಆಪರೇಷನ್ ಬುಲ್ಡೋಸರ್ 3ನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಯಥಾ ಪ್ರಕಾರ ಕಳೆದ 2 ದಿನಗಳಿಂದ ಯಾವ ರೀತಿಯಾಗಿ ಬಿಬಿಎಂಪಿ ಅಧಿಕಾರಿಗಳು ಜೆಸಿಪಿ ಹಿಟಾಚಿಗಳ ಮೂಲಕ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರಲ್ಲ, ಆ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ. ನಾನೀಗ ಸದ್ಯ ಪಾಪರೆಡ್ಡಿ ಲೇಔಟ್ನಲ್ಲಿದ್ದೀನಿ. ಈ ಒಂದು ನಾನು ನಿಂತಿರುವಂಥ ಜಾಗ ಏನಿದೆಯಲ್ಲ, ಈ ನೋಡ್ತಾ ಇರ್ಬೋದು, ಈ ಟ್ರಾನ್ಸ್ಫಾರಮ್ ಇದೆಯಲ್ಲ, ಈ ಜಾಗದಿಂದ ಹೀಗೆ ಸೀದಾ ಮುಂದೆ ಹೋದರೆ ಇದು ರಾಜಕಾಲುವೆ ಇದ್ದಂಥ ಜಾಗ. ಆ ರಾಜಕಾಲುವೆ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ, ಇದರ ಮಾರ್ಕಿಂಗ್ ಕೂಡ ಆಗಿದೆ. ನೋಡ್ತಾ ಇರ್ಬೋದು, ಆ ಟ್ರಾನ್ಸ್ಫಾರಮ್ ಮೇಲೆ ಬರ್ತಿದ್ದಾರೆ SWD ಸಿವೇಜ್ ವಾಟರ್ ಡ್ರೈನ್. 1.3 ಕಿಲೋಮೀಟರ್ ಅಂದರೆ ಆ ಜಾಗದಿಂದ 1.3 ಕಿಲೋಮೀಟರ್ ದೂರ ಏನಿದೆ ಆ ಒಂದು ಭಾಗದಲ್ಲಿ ಈ ಒಂದು ಮನೆ ಇದೆಯಲ್ಲ, ಈ ಒಂದು ಭಾಗದಲ್ಲಿ ಈ ಒಂದು ರಾಜಕಾಲುವೆ ಹೋಗಿರುವಂಥದ್ದು. ಇಲ್ಲಿಂದ ಹಾಗೆ ನಾನು ನಿಂತಿರುವಂಥ ಜಾಗದಿಂದ ಸೀದಾ ಮುಂದೆ ಹೀಗೆ ಹೋಗುತ್ತೆ, ಹೋಗಿ ಇದು ಯಾವ ರೀತಿಯಾಗಿ ಒತ್ತುವರಿ ಆಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಮುಂದೆ ನೋಡ್ತಾ ಇದ್ದೀರಾ, ಒಂದು ಬೃಹತ್ ಕಟ್ಟಡ ಕಾಣಿಸ್ತಾ ಇದೆ, ಅದು ವಾಗ್ದೇವಿ ಶಾಲೆ, ವಾಗ್ದೇವಿ ಇಂಟರ್ನ್ಯಾಷನಲ್ ಶಾಲೆ. ಅದು ಆ ಶಾಲೆಯ ಒಳಭಾಗದಿಂದ ಈ ಒಂದು ಡ್ರೈನೇಜ್ ಹೋಗುತ್ತೆ. ಮುಂದೆ ಒಂದು ಕೆರೆ ಇದೆ, ಆ ಕೆರೆಗೆ ನೀರು ಕನೆಕ್ಟ್ ಆಗುವಂಥದ್ದು. ಸೊ ಇಲ್ಲಿರುವಂಥ ಸುಮಾರು 20-24 ಅಡಿಯಷ್ಟು ಅಗಲದ ರಾಜಕಾಲುವೆ ಸಂಪೂರ್ಣವಾಗಿ ಒತ್ತುವರಿ ಮಾಡಲಾಗಿದೆ. ಆ ವಾಗ್ದೇವಿ ಶಾಲೆ ಇದೆಯಲ್ಲ, ಬೃಹತ್ ಕಟ್ಟಡ, ಇಂಟರ್ನ್ಯಾಷನಲ್ ಶಾಲೆ, ಆ ಒಂದು ಶಾಲೆಯು ಕೂಡ ಈ ಒಂದು ಏನು ಇಲ್ಲಿದ್ದಂಥ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಯೇ ಶಾಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಶಾಲೆಯ ಕಟ್ಟಡ ಹೋಗೋದಿಲ್ಲ, ಬದಲಿಗೆ ಶಾಲೆಯ ಒಳಭಾಗದಲ್ಲಿರುವಂಥ ಗ್ರೌಂಡ್ ಏನಿದೆ ಆ ಗ್ರೌಂಡ್ ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆ. ಅದನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆ ಇವತ್ತು ಇನ್ನ ಕೆಲವೇ ಗಂಟೆಗಳಲ್ಲಿ ಆರಂಭವಾಗುತ್ತೆ. ಇದನ್ನು ಹೊರತುಪಡಿಸಿಯೂ ಕೂಡ ಮಹದೇವಪುರ ಝೋನ್ ಒಂದೇ ಅಲ್ಲ, ಇವತ್ತು ಯಲಹಂಕ ಝೋನಲ್ಲೂ ಕೂಡ ಸಾಕಷ್ಟು ಭಾಗಗಳಲ್ಲಿ, ಅದು ಕೋಗಿಲು ಕ್ರಾಸ್ ಆಗಿರ್ಬೋದು, ತಿಡ್ಲು ಆಗಿರ್ಬೋದು, ಹೀಗೆ ಸುಮಾರು 7-8 ಭಾಗಗಳಲ್ಲಿ ಯಲಹಂಕ ಝೋನಲ್ಲೂ ಕೂಡ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ. ಏನಂದರೆ ಇವರೆಗೂ ಮಹದೇವಪುರ ಝೋನಲ್ಲೇ ಹೆಚ್ಚು ಕಾರ್ಯಾಚರಣೆಗಳು ನಡೀತಾ ಇತ್ತು, ಆದರೆ ಇವತ್ತಿನಿಂದ ನಿನ್ನೆ ಯಲಹಂಕ ಝೋನ್ ಇದೆ, ಯಲಹಂಕ ಝೋನಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಜಾಗಗಳನ್ನು ಗುರುತು ಮಾಡಲಾಗಿದೆ, ಮಾರ್ಕಿಂಗ್ ಮಾಡಲಾಗಿದೆ. ಇವತ್ತು ಯಲಹಂಕದಲ್ಲೂ ಕೂಡ ಕಾರ್ಯಾಚರಣೆ ಆರಂಭವಾಗುತ್ತೆ. ಸೊ ಹೀಗಾಗಿ ಒಂದು ಝೋನ್ ಮಹದೇವಪುರ ಝೋನ್ನಿಂದ ಈಗ ಬುಲ್ಡೋಸರ್ ಕಾರ್ಯಾಚರಣೆ ಯಲಹಂಕ ಝೋನ್ಗೂ ಕೂಡ ಶಿಫ್ಟ್ ಆಗಿದೆ. ಇವತ್ತು ಇಲ್ಲಿರುವಂಥ ಮುನೇರ ಕೊಳಲಿನ ಪಾಪರೆಡ್ಡಿ ಲೇಔಟ್ ಆಗಿರ್ಬೋದು, ಜೊತೆಗೆ ನಿನ್ನೆ ಶಾಂತಿ ನಿಕೇತನ ಬಡಾವಣೆಯನ್ನು ಮಾಡಲಾಗಿತ್ತು ಕಾರ್ಯಾಚರಣೆ, ಇವತ್ತು ಅಲ್ಲೂ ಕೂಡ ಮಾಡಲಾಗುತ್ತೆ. ಹೀಗೆ ಸುಮಾರು ಮಹದೇವಪುರ ಕ್ಷೇತ್ರದಲ್ಲೇ ಸುಮಾರು 5-6 ಕಡೆಯಲ್ಲಿ ಒಂದು ಕಾರ್ಯಾಚರಣೆ ಆರಂಭವಾಗುತ್ತೆ. ಕಾರ್ಯಾಚರಣೆಯಲ್ಲಿ ಒಂದು ಗಮನಿಸಬೇಕಾಗುತ್ತೆ, ಕಾರ್ಯಾಚರಣೆಯಲ್ಲಿ ಆಗ್ತಾ ಇರುವಂಥದ್ದು ಏನಂದರೆ, ಯಾವುದೇ ಒಂದು ಕಟ್ಟಡ, ಎಕ್ಸಾಂಪಲ್ ಈ ಒಂದು ಕಟ್ಟಡ ಅಂದ್ಕೊಳ್ಳಿ, ಈ ಕಟ್ಟಡ ಪೂರ್ತಿ ಒತ್ತುವರಿ ಆಗಿತ್ತು ರಾಜಕಾಲುವೆ ಅಂತಂದರೆ, ಈ ಕಟ್ಟಡವನ್ನು ಪೂರ್ತಿ ಒಡೆದಾಕೋದಿಲ್ಲ, ಕೇವಲ ಗೇಟು, ಕಾಂಪೌಂಡು, ಹೀಗೆ ಸಜ್ಜಾಗಳನ್ನು ಮಾತ್ರ ಡ್ಯಾಮೇಜ್ ಮಾಡಲಾಗುತ್ತೆ. ಯಾಕೆಂದರೆ ಸಪೋಸ್ ಈ ಕಟ್ಟಡವನ್ನು ಒಡಿಬೇಕು ಅಂತಂದರೆ ಏನಂದರೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿರುತ್ತೆ, ಸೊ ಆ ಮನೆಗಳನ್ನು ಕೂಡ ಡ್ಯಾಮೇಜ್ಗಳಾಗುತ್ತೆ, ಜೊತೆಗೆ ನಿವಾಸಿಗಳು ವಾಸ ಇರ್ತಾರೆ. ಹೀಗಾಗಿ ಫಸ್ಟು ಆ ಒಂದು ಮನೆಗಳಿರುತ್ತಲ್ಲ ಅದಕ್ಕೆ ಒಂದು 10% ಅಷ್ಟು ಡ್ಯಾಮೇಜ್ ಮಾಡಿ ಅದಾದ ಬಳಿಕ ಅವ್ರಿಗೆ ನೋಟಿಸನ್ನು ಕೊಟ್ಟು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಸಭಾ. ಓಕೆ ಶಿವಪ್ರಸಾದ್, ಧನ್ಯವಾದ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣ